ನಮಸ್ಕಾರ ವೀಕ್ಷರೇ. ರಾಮಪ್ರಿಯ ಸರ್ಗೆ ಒಂದಷ್ಟು ತುಂಬ ಟಫ್ ಇರೋ ಕ್ವಶನ್ಸ್ ನನಗೆ ಅನಿಸಿದ್ದು. ಸರ್, ಈಗ ಕೆಲವೊಂದು ಕ್ವಶನ್ನ ಕೇಳಬೇಕು ಕೇಳಬಾರ್ದು ಗೊತ್ತಿಲ್ಲ, ಬಟ್ ಇದರಲ್ಲಿ ಕೆಲವೊಂದು ಕಾಂಟ್ರವರ್ಸಿ ಆಗ್ಬೋದು ಏನೋ, ನೆಕ್ಸ್ಟ್ ಎಪಿಸೋಡ್ ಹೋದ್ಮೇಲೆ ಕಾಣಿಸುತ್ತೆ. ಬಟ್ ಏನಂದರೆ, ನನ್ನ ಮನಸ್ಸಲ್ಲಿ ಈ ಕ್ವಶನ್ ಕೇಳಿಬಿಡೋಣ ನಿಮಗೆ ಅಂತೇಳಿ ಒಂದು ಆಸೆ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ನೋಡೋಣ. ಸೊ ಈಗ ನಾವು ನೋಡಿರೋದು ಸರ್, ಈಗ ಸುಮಾರು ಧರ್ಮಗಳಿದ್ದಾವೆ ಈ ಭೂಮಿ ಮೇಲೆ. ಅದರಲ್ಲಿ ನನ್ನ ಕ್ವಶನ್ ಏನಂದ್ರೆ, ಈಗ ಕ್ರಿಶ್ಚಿಯನ್ಸ್ಗೆ ಕ್ರೈಸ್ತ ಅವರು ಗುರುಗಳು, ಕ್ರೈಸ್ತರನ್ನ ಫಾಲೋ ಮಾಡ್ತಾರೆ. ಇಸ್ಲಾಂಗೆ ಮೊಹಮ್ಮದ್ ಪೈಗಂಬರ್ ಇದ್ದಾರೆ. ಸೊ ಸಿಖ್ಖರಿಗೆ ಗುರುನಾನಕ್ ಇದ್ದಾರೆ. ಜೈನರಿಗೆ ಮಹಾವೀರ್ ಜೈನ್ ಇದ್ದಾರೆ. ಈ ತರ ಒಂದೊಂದು ಧರ್ಮಕ್ಕೆ ಒಬ್ಬೊಬ್ರು ಅವರು ಧರ್ಮನ ಬೋಧನೆ ಮಾಡೋರು, ಅವ್ರನ್ನ ಫಾಲೋ ಮಾಡೋರು, ಈ ತರ ಕಾಣಿಸ್ತಾರೆ. ನಮ್ಗಿಲ್ಲಿ ಡೌಟ್ ಏನಂದ್ರೆ, ಹಿಂದೂಗಳಂತ ನಾವು ಆಲ್ಮೋಸ್ಟ್ ದೊಡ್ಡದಾಗಿ ಕರ್ಕೊಂತೀವಿ. ಬಟ್ ಹಿಂದೂಗಳಿಗೆ ಈ ತರ ಒಬ್ರು ಗುರುಗಳು ಈ ತರ ಯಾರಾದ್ರೂ ಇದಾರಾ, ಇಲ್ಲ ಅದ್ರ ಬಗ್ಗೆ ಯಾರು ಇಲ್ವಾ, ಯಾವ ತರ ಇದು ನನಗೆ ಅರ್ಥ ಆಗಿಲ್ಲ. ಹಿಂದೂಗಳಿಗೆ ಯಾರು ಗುರು, ಯಾವ ತರ ಅಂತ ನನಗೆ ಇಲ್ಲಿ ಕ್ವಶನ್ ಸರ್. ಒಂದು ಬಹಳ ಮುಖ್ಯವಾದದ್ದು ಏನು ಅಂದ್ರೆ, ಈ ಹಿಂದೂ ಪದ ಅನ್ನೋದು ನಮ್ಮ ಯಾವ ಧರ್ಮ ಗ್ರಂಥದಲ್ಲಿ ಇಲ್ಲ. ಅಲ್ಲ, ಸಿಂಧೂ ನದಿಯಿಂದ ಈಚೆ ಬಂದು ಹಿಂದೂ ಆದ್ರು ಅಂತೇಳಿ ಮಾತಾಡ್ತಾರೆ. ಹಿಂದೂ ಕುಶ್, ಹಿಂದೂಕುಶ್ ಇತ್ತಲ್ಲ ಅದು, ಅದರಿಂದ ಹಿಂದೂ ಇದು ಬಂದಿದೆ. ಯಾಕೆಂದ್ರೆ ಈ ಪದನ ಮೊದಲು ಬಳಸಿದ್ದು ಯಾರು ಅಂದರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಎಲ್ಲ ಸಂಘಟನೆಗಳನ್ನ ಮಾಡಬೇಕೋದಕ್ಕೋಸ್ಕರ ಅವಾಗ ನಮ್ಮಲ್ಲಿ ಏನಾಗ್ತಿತ್ತು ಅಂದರೆ, ಇವಾಗ ಬೇರೆ ಬೇರೆ ಧರ್ಮದವರು ಅವ್ರನ್ನ ಕರ್ಕೊಳ್ತಿದ್ರು ಅವರು, ನಾವು ಸಿಕ್ಕು ನಾವು ಇದು ಅದು ಅಂತ. ಹೌದು, ಹಾಗೆ ಇವರನ್ನು ಯಾರು ಕರ್ಕೊಳ್ಳೋಕ್ಕೆ ಏನು ಕರ್ಕೊಳ್ಳೋದು ಅಂತ ಅವಾಗ ವೀರ ಸಾವರ್ಕರ್ ಅವ್ರು ಏನು ಮಾಡಿದ್ರು ಅಂದರೆ, ಈ ಹಿಂದೂ ಪದನ ಆರಿಸ್ಕೊಂಡು ಸಾವರ್ಕರ್ ಅವರು ಆ ಹಿಂದೂ ಪದ ಅವರು ಉಪಯೋಗಿಸಿದ್ರು. ಅದೇನು ಮಾಡಿದ್ರು ಅಂದರೆ, ಅವ್ರು ಯಾವುದಕ್ಕೋಸ್ಕರ ಅಂದರೆ, ಸಂಘಟನೆ ಮಾಡೋದಕ್ಕೆ, ಈ ಜನ ಒಗ್ಗೂಡಿಸ್ಬೇಕು ನಮ್ಮನ್ನು. ನಾವು ಭಾರತೀಯರಲ್ಲಿ ಇದೀವಲ್ಲ, ಹಾಗೆ ಆ ಸಂಘಟನೆ ಮಾಡ್ಕೊಳ್ಳೋ ಅವರ ಉದ್ದೇಶ ಆಗಿತ್ತು ಅದು. ಓಕೆ, ಆದರೆ ಈ ಪದ ಯಾತಕ್ಕೆ ಉಪಯೋಗಿಸಿದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾಕೆಂದರೆ ಒಂದ್ಸಲಿ ವಿವೇಕಾನಂದರು ಅವರ ಸಾಮಾನ್ಯವಾಗಿ ಅವರು ಭಾಷಣ ಯಾವುದಾದ್ರು ಹೇಳಬೇಕಾದ್ರೆ ಒಂದು ಕಡೆ ಅವರು ಹೇಳ್ತಾರೆ, ಅವರು ನಾನು ನಿಮಗೆ ಈ ಹಿಂದೂ ಪದ ಅಭ್ಯಾಸ ಬಂದ್ಬಿಟ್ಟಿದೆ, ಆದ್ರಿಂದ ನಾನು ಉಪಯೋಗಿಸ್ತಾ ಇದ್ದೀನಿ ಇದನ್ನ, ಆದರೆ ಇನ್ ಮುಂದೆ ನೀವು ಇದನ್ನು ಉಪಯೋಗಿಸ್ಬಿಡಿ, ಯಾಕಂದ್ರೆ ನಿಮ್ಗೆ ಇದರ ಇದು ಅರ್ಥ ಗೊತ್ತಿಲ್ಲ. ನೀವು ಏನು ಅಂದರೆ, ಮುಂದೆ ವೇದ ಧರ್ಮ ಅಂತ ಹೇಳಿ, ಅಥವಾ ವೈದಿಕ ಧರ್ಮ ಅಂತ ಹೇಳಿ, ಅಥವಾ ಸನಾತನ ಧರ್ಮ ಅಂತ ಹೇಳಿ. ಅಂದರೆ ಸನಾತನ ಅನ್ನೋದು ಮೂಲ, ಅದು ಎಲ್ಲರಿಗೂ ಸನಾತನ ಧರ್ಮ ಅನ್ನೋದು ತುಂಬ ಚೆನ್ನಾಗಿದೆ, ಅದಕ್ಕೊಂದು ರೆಸ್ಪೆಕ್ಟ್ ಇದೆ. ಬಟ್ ಈಗ ಪ್ರೆಸೆಂಟ್ ಅದನ್ನು ಕಡಿಮೆ ಬಳಸ್ತಾ ಇದ್ದೀವಿ. ಸೊ ಹಿಂದೂ ಧರ್ಮ, ಹಿಂದೂಗಳು, ಹಿಂದೂ ಅನ್ನೋದನ್ನೇ ಜಾಸ್ತಿ ಫೋಕಸ್ ಮಾಡಿದ್ದೀವಿ. ಹಿಂದೂ ಅನ್ನೋದು ಭಾರತೀಯರಲ್ಲಿ ಹಿಂದೂಸ್ತಾನ್ ಅಂತ ಕೂಡ ಕರಿತೀವಿ. ಹಿಂದೂಸ್ತಾನ ಅಂದರೆ ಇಲ್ಲಿ ಹಿಂದೂಗಳಿರೋದಕ್ಕೆ ಹಿಂದೂಸ್ತಾನ, ಇವೆಲ್ಲ ಬಂದಿದ್ದಾವೆ ಪದಗಳು. ಹೌದು ಹೌದು ಹೌದು. ಆದರೆ ಒಂದು ಏನಪ್ಪಾ ಅಂದರೆ, ಇದರಲ್ಲಿ ನಮ್ಮ ಧರ್ಮ, ನಮ್ಮ ಧರ್ಮ ಗ್ರಂಥಗಳಿದೆಯಲ್ಲ, ಇವಾಗ ಭಗವದ್ಗೀತೆ, ವೇದಗಳು, ಮಹಾಭಾರತ, ಪುರಾಣಗಳು, ಭಗವದ್ಗೀತೆ, ಯಾವುದರಲ್ಲೂ ಹಿಂದೂ ಪದನೇ ಇಲ್ಲ ಇದರಲ್ಲಿ. ಈ ನಮ್ಮ ಯಾವ ಧರ್ಮಗ್ರಂಥಗಳಲ್ಲಿ ಬಂದಿಲ್ಲ ಇದು. ಆದರೆ ಮಹಾಭಾರತ ಆಗ್ಬೋದು, ರಾಮಾಯಣ ಆಗ್ಬೋದು, ಇವುಗಳಲ್ಲಿ ಎಲ್ಲೂ ಇಲ್ಲ, ವೇದ ಉಪನಿಷತ್ತುಗಳು ಇವುಗಳಲ್ಲಿ. ಇದ್ರ ಬಗ್ಗೆ ಇವಾಗ ವಿವೇಕಾನಂದರು ಅವರು ಹೇಳಿದರು ಇದನ್ನು, ಇದು ಹಿಂದೆ ಚಂದ್ರಶೇಖರ ಭಾರತಿಗಳು ಸ್ವಾಮಿಗಳಾಗಿದ್ದಾಗ ಒಬ್ಬರು ಪಾಶ್ಚಾತ್ಯ ವ್ಯಕ್ತಿ, ಓಕೆ, ಒಬ್ಬ ಅಮೆರಿಕಾದವರು, ಇಂಗ್ಲೆಂಡ್ ಅವರು, ಅವರು ಶೃಂಗೇರಿಗೆ ಬಂದು ಇವರನ್ನ ಭೇಟಿ ಮಾಡಿದ್ರು. ಯಾರನ್ನ? ಚಂದ್ರಶೇಖರ ಭಾರತಿ ಅವರನ್ನ ಭೇಟಿ ಯಾವ್ದಕ್ಕೆ ಮಾಡಿದ್ರು ಅಂದ್ರೆ, ಅವರು ಅವ್ರನ್ನ ಭೇಟಿ ಮಾಡಿದಾಗ ಅವರು ಇದು ಮಾತಾಡಿದ್ರು ಅವರು ಇವ್ರ ಹತ್ರ. ಅವ್ರು ಬಂದ್ಬಿಟ್ಟು ಸ್ವಾಮಿಗಳು ಕೇಳಿದ್ರಂತೆ, ನನಗೆ ನನ್ನ ಹಿಂದೂ ಮತಕ್ಕೆ ನಾನು ಮತಾಂತರ ಆಗಬೇಕು ಅಂತ. ಯಾರು? ಲಂಡನ್ನಿಂದ ಬಂದವರು. ಅದಕ್ಕೆ ಸ್ವಾಮಿಗಳು ಹೇಳ್ತಾರಂತೆ, ನೀವು ಇಷ್ಟು ದೂರದಿಂದ ಬಂದಿದ್ದೀರಲ್ಲ ಇದಕ್ಕೋಸ್ಕರ, ಯಾಕೆ ಅಲ್ಲಿಲ್ವಾ ದೇವರು? ನೀವೇ ಇಲ್ಲಿ ಯಾವ ದೇವರಿದಾನೋ ಅಲ್ಲೂ ಅದೇ ದೇವರಿರೋದು.
ಅಲ್ಲಿ ಬೇರೆ ದೇವರಿಲ್ಲ, ನೀವು ಅಲ್ಲೇ ಯಾಕೆ ಆ ದೇವರನ್ನು ಇದು ಮಾಡಬಾರ್ದು, ಇಲ್ಲಿ ಯಾಕೆ ಬಂದು ಮತಾಂತರ ಅದು ಇದು. ಒಂದನೇದು, ನನಗೆ ಹಿಂದೂ ಅಂದರೆ ಏನು ಗೊತ್ತಿಲ್ಲ. ಓಕೆ, ನೀವು ಕೇಳಿದ್ರಲ್ಲ ಹಿಂದೂ ಮತಕ್ಕೆ ಅಂತ. ಹೌದು, ಹಿಂದೂ ಮತ ಅಂದರೆ ನಂಗೆ ಗೊತ್ತಿಲ್ಲ. ಅಲ್ಲ, ನೀವು ಆಚರಣೆ ಮಾಡ್ತಾ ಇರೋದು ಅಂತ ಹೇಳ್ತಾರಂತ ಇವರು. ಅವರು, ನಾನು ಹಿಂದೂ ಮತ ಆಚರಣೆ ಮಾಡ್ತಾ ಇಲ್ವಲ್ಲ, ನಾನು ಸನಾತನ ಧರ್ಮ ಮಾಡ್ತಾ ಇದ್ದೀರಿ ಅಂತ ಅವ್ರು ಹೇಳ್ತಾರೆ. ನಂಗೆ ಹಿಂದೂ ಧರ್ಮದ ಬಗ್ಗೆ ಗೊತ್ತಿಲ್ಲ, ನನಗೆ ಅದು ಏನು ಅಂತ ಅರ್ಥನೇ ಗೊತ್ತಿಲ್ಲ ನನಗೆ. ಆದ್ದರಿಂದ ಆಮೇಲೆ ಎರಡನೇದಾಗಿ ಮತಾಂತರ ಮಾಡೋದು ನಮ್ಮಲ್ಲಿ ಇಲ್ಲವೇ ಇಲ್ಲ, ನಮ್ಮಲ್ಲಿ ಇಲ್ಲ. ಇಲ್ಲ ಅಲ್ವಾ? ನಾವು ಇಲ್ಲ, ನಾವು ಯಾರನ್ನು ನೀವು ಬಲವಂತ ಮತಾಂತರ ಮಾಡೋದು ಇಲ್ಲವೇ ಇಲ್ಲ, ಮಾಡಂಗಿಲ್ಲ. ನಮ್ಮಲ್ಲಿ ಸನಾತನ ಧರ್ಮದಲ್ಲಿ ಯಾರು ಏನು ಬೇಕಾದ್ರೂ ಮಾಡ್ಬೋದು. ನೀವು ವಿಗ್ರಹ ಪೂಜೆ ಬೇಕಾದ್ರೂ ಮಾಡಿ, ತಪಸ್ ಮಾಡಿ, ಹಾಗೇನೆ ಹೆಂಗೆ ಬೇಕೋ ಇರ, ಯಾವ್ದು ಬೇಕಾದ್ರೂ ಮಾಡಿ, ಸರಿ, ನಿಮಗೆ ಸ್ವತಂತ್ರ ಇದೆ. ನಮ್ಮಲ್ಲಿ ಹೀಗೆ ಮಾಡಬೇಕು, ಬೇರೆದ್ರಲ್ಲೆಲ್ಲ ಇದೆ, ಹೀಗೆ ಮಾಡಬೇಕು, ಹೀಗೆ ಮಾಡ್ಬೇಕು, ಹಾಗೆ ಅಂತ. ನಮ್ಮಲ್ಲಿ ಆ ಥರ ಯಾವುದೂ ಇಲ್ಲ. ನೀನು ದೇವರನ್ನ ವಿಗ್ರಹಾರಾಧನೆ ನಿನಗೆ ಇಷ್ಟನ ಮಾಡು, ವಿಗ್ರಹಾರಾಧನೆ ಮಾಡಿದ್ರು ನಿಂಗೆ ದೇವ್ರು ದೊರಕ್ತಾನೆ, ವಿಗ್ರಹ ಆರಾಧನೆ ಮಾಡದೆ ಹೋದ್ರೂ ಮಾಡ್ತಾನೆ. ಈ ವಿಶ್ವದಲ್ಲಿ ಏನೇನು ಇದೆಯೋ ಒಂದೊಂದು ಧೂಳು ಕೂಡ ಆ ದೇವರೇನೆ ಮಾಡಿರೋದು. ಹೌದೋ ಅಲ್ವೋ? 100% ಸತ್ಯ, ಸತ್ಯ. ಕಣ ಕಣದಲ್ಲೂ ದೇವರಿದ್ದಾನೆ ಅನ್ನೋದನ್ನ ನಾವು ನಂಬ್ತಿದ್ದೀವಿ. ಕಣ್ ಕಣ್ ಮೆಹೈ ಭಗವಾನ್ ಅಂತ ಹೇಳ್ತಾರೆ. ತೇನವಿನ ತೃಣಮಪಿ ನ ಚಲತಿ ಅಂತ, ನಿನ್ನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿನೂ ಅಲ್ಲಾಡಲ್ಲ. ಹೌದು, ಅದನ್ನ ನಾವು ಹೇಳ್ಕೊಂತ ಬಂದಿದ್ದೀವಿ ಅಲ್ವಾ? ಹೌದು. ಆದ್ರಿಂದ ನಮ್ಮಲ್ಲಿ ಹೀಗೇನೆ, ನೀ ಹೀಗೆ ಮಾಡ್ಬೇಕು, ಸರಿ, ನೀನ್ ನಾಸ್ಟಿಕ ಆಗ್ಬೇಕಾ ಹಾಕು, ಅದು ಸರಿ, ಇಲ್ಲ ಅಂತೀಯ ಇಲ್ಲ ಹೇಳ್ಕೋ, ಪರವಾಗಿಲ್ಲ. ಇವಾಗ ಬೇರೆ ಮತಗಳಲ್ಲಿ ಅವರೆಲ್ಲ ಏನೋ ದೇವರಿಲ್ಲ ಅಂದ್ರೆ ಅವ್ರನ್ನ ಇದು ಮಾಡ್ತಾರೆ, ನಮ್ಮಲ್ಲಿ ಇಲ್ಲ ಹಾಗೆ. ಆಯ್ತು, ಒಳ್ಳೇದು, ತುಂಬಾ ಫ್ರೀಡಮ್ ಕೊಟ್ಟಿರೋದು. ಇವಾಗ ನಮ್ಮಲ್ಲಿ ಎಷ್ಟೋ ಜನ ಎಲ್ಲ ಇದಾರಲ್ಲ ಇವಾಗ, ಇದಾರೆ ನಮ್ಮ ಇವರು ಯಾರು ಒಂದು ಕೃಷ್ಣಮೂರ್ತಿ ರಾವ್ ಅವರು ಇವರು ಇದ್ರಲ್ಲ, ಅವರೇ ಹೇಳ್ತಿದ್ರು ಸಿದ್ದೇವಿಲ್ಲ ಅಂತ ಅಂತಂತ. ಒಳ್ಳೇದು, ಅದಕ್ಕೇನು ಇದ್ರು ಸರಿ ಇಲ್ಲ ಅಂದ್ರೆ ಸರಿ, ಬಟ್ ಎಲ್ಲೋ ಒಂದ್ ಕಡೆ ಒಂದ್ ದೇವ್ರು ಇದ್ದೇ ಇರ್ಬೇಕು ಅನ್ನೋದು ಒಂದು ಕಲ್ಪನೆ ನಮ್ಮಲ್ಲಿ ಕೂಡ ಇದೆ. ಅಂದ್ರೆ ಅವ್ರು ಹೇಳಿದ್ರು ಕೂಡ ಈ ದೇವ್ರಿಲ್ಲ, ಬಟ್ ಯಾವ್ದೋ ಒಂದ್ ದೇವ್ರಿದೆ ಅಂತ ನಂಬ್ತಾರಲ್ಲ ಸರ್. ದೇವರಿದ್ದಾನೆ ಅನ್ಬಿಟ್ಟು ನಮ್ದವ್ರಿಗೆ ಅದಕ್ಕೆ ಫಲ ಕೊಟ್ಟಿದ್ದಾನೆ ದೇವ್ರು. ಹೌದು, ಕೊಟ್ಟಿದ್ದ. ಕನಕದಾಸರು ಬಂದ್ರು, ಭಕ್ತಿಯಿಂದ ಪೂಜೆ ಮಾಡಿದ್ರು, ಒಳಗಡೆ ಅವ್ರನ್ನ ಬಿಡ್ಲಿಲ್ಲ, ಹಿಂದ್ಗಡೆ ಹೋಗಿ ಕೇಳ್ಕೊಂಡ್ರು, ಕೃಷ್ಣ ತಿರುಗ್ಬಿಟ್ಟ ಕನಕನಕ. ಅದಕ್ಕಿಂತ ಬೇಕಾ ಕನಕನ ಕಿಂಡಿ? ಇವಾಗ ನಾವು ಹೋಗಿದ್ರೆ ತಿರುಗೋದೇ ಇಲ್ಲ. ಹೌದು, ಹೌದು, ತಿರುಗೋದಿಲ್ಲ ಆ ಥರ. ಹೌದೌದು, ಇದು ಸತ್ಯ ಸರ್, ಸತ್ಯ ಮಾತು. ಹಾಗೆ ಈ ಇದನ್ನು ಈ ಪೂಜಾ ವಿಧಿ ಇದೆಲ್ಲ, ಅದಕ್ಕೆ ಅದು ಚಂದ್ರಶೇಖರ ಭಾರತಿಗಳು ಹೇಳಿದರು, ನೋಡಿ ನನಗೆ ಮತಾಂತರ ಮಾಡೋದು ಗೊತ್ತಿಲ್ಲ, ನೀವು ಯಾಕೆ ಮತಾಂತರ ಆಗ್ತೀರಾ? ಇವಾಗ ನಿಮ್ಮ ಊರಿನಲ್ಲೇ ಹೋಗಿ ಅಲ್ಲಿ ಆ ಈ ದೇವರು ಅಲ್ಲೇ ಇದ್ದಾನೆ, ಇದೇ ದೇವರು ಅಲ್ಲಿರ್ತಾರೆ, ಅಲ್ಲೇ ಇದೆ ಎಲ್ಲ ಕಡೆನೂ. ಅವನೇ ಇರೋದು, ಒಂದೇ ಸೂರ್ಯ, ಒಂದೇ ಜಗತ್ತು, ಒಂದೇ ಗಾಳಿ, ಒಂದೇ ನೀರು, ಒಂದೇ ಭೂಮಿ. ಹೌದಲ್ವ? ಸತ್ಯ. ಹೌದು. ಇದು ಕ್ರಿಶ್ಚಿಯನ್ ಭೂಮಿ, ಇದು ಇಸ್ಲಾಂ ಭೂಮಿ, ಇದು ಹಿಂದೂ ಭೂಮಿ ಅಂತ ಇದೆಯಾ? ಇಲ್ಲ, ಬಟ್ ನಾವು ಮಾಡ್ಕೊಂಡಿದ್ದೀವಿ ಅಲ್ವಾ? ಹೌದು. ಆದ್ದರಿಂದ ಎಲ್ಲ ಕಡೆನೂ ಇದ್ದಾನೆ, ಒಂದೇ ಸೂರ್ಯ ಬೆಳಗ್ತಾ ಇರೋದು ಎಲ್ಲರಿಗೂ, ಒಂದೇ ಸೂರ್ಯ. ಹೌದು, ಇದೇ ಗಾಡಿ ಅಮೆರಿಕಾದಲ್ಲೂ ಇದೇ ಗಾಡಿ ಹೋಗುತ್ತೆ, ಹೌದು, ಅಲ್ಲಿಂದ ಇಲ್ಲಿ ಬರುತ್ತೆ, ಬರುತ್ತೆ, ಸೇಮ್ ನೀರೇ. ಹೌದು ಅಲ್ವ? ಇದನ್ನು ಒಪ್ಕೋಬೇಕು, ಸೇಮ್ ಮಣ್ಣು ಇದೆಲ್ಲ. ಪ್ರತ್ಯಕ್ಷ ಸೂರ್ಯನಾರಾಯಣ ಕಾಣಿಸ್ತಾ ಇದೆ ನಮಗೆ, ಕಾಣಿಸ್ತಾರೆ ಇಲ್ಲಿ. ಹೌದು, ಪ್ರತ್ಯಕ್ಷ. ಹೌದು. ಸೊ ಹಾಗೆ ಆವಾಗ ಸ್ವಾಮಿಗಳು ಹೀಗೆ ಹೇಳಿದ್ರಂತೆ, ವಿವೇಕಾನಂದರು ಕೂಡ ಹೇಳಿ ಅದನ್ನು ಹೇಳಿದರು. ಆದರೆ ವೀರ ಸಾವರ್ಕರ್ರು ಯಾತಕ್ಕೋಸ್ಕರ ಈ ಹಿಂದೂ ಪದ ತಂದರು ಅಂದರೆ, ಆದರೆ ನನ್ನ ಲೆಕ್ಚರರ್ ಒಬ್ಬರಿದ್ದರು ಮೇಷ್ಟ್ರವರು, ಅವರು ಸೈಯದ್ ಇಬ್ರಾಹಿಂ ಅಂತ, ಭಾಳ ಒಳ್ಳೆಯ ಮನುಷ್ಯ ಅವರು, ಭಾಳ ದೈವಭಕ್ತಿ ಜೊತೆಗೆ ತುಂಬ ಅವರಿಗೆ ದೇಶಭಕ್ತಿ, ತುಂಬ ದೇಶಭಕ್ತಿ, ನಮ್ಮ ರಾಷ್ಟ್ರ ಅಂದರೆ ಅವರಿಗೆ ತುಂಬ, ಅವರು ಅವರಲ್ಲಿ ಇದು ಮಾಡಬೇಕು ಅಷ್ಟು ಇದು. ಅವರು ನಾನೊಂದ್ಸಲ ಅವರು ಮಾತಾಡ್ತಾ ಕೇಳಿದೆ, ಏನು ಇದು ಅರ್ಥ ಹೀಗೆ ಅಂತ. ಅವರು ಅವರು ಪರ್ಷಿಯನ್ ಭಾಷೆಯಲ್ಲಿ ತಜ್ಞರು ಮಾಡ್ಕೊಂಡಿದ್ರು ಚೆನ್ನಾಗಿ. ಅವರು ಹೇಳಿದರು ನನಗೆ ಇದು, ಯಾಕೆಂದರೆ ಈ ಭಾಷೆ ಮೊದಲು ಉಪಯೋಗಿಸಿದ್ದು ಅಲೆಕ್ಸಾಂಡರು.
ಅಲೆಕ್ಸಾಂಡರ್ ಈ ಪದನ ಓಕೆ ಹಿಂದೂ ಅನ್ನೋ ಪದನ ಅಂದರೆ ಆಮೇಲೆ ಅವರು ಇವರು ನನ್ನ ಲೆಕ್ಚರ್ ಇದ್ದರು ಸಹಿತ ಇಬ್ರಾಹಿಂ ಅವರೇನು ಹೇಳಿದರು ಅಂದರೆ ಇದು ಪರ್ಷಿಯನ್ ಭಾಷೆ ಇದು ಈಗಿಲ್ಲ ಈಗ ಬಳಕೆಯಲ್ಲಿ ಇಲ್ಲ ಅದು ಹಳೆ ಪರ್ಷಿಯನ್ ಭಾಷೆ ಅದು ಸೊ ನಮ್ಮ ಕನ್ನಡದಲ್ಲಿ ಹಳೆಗನ್ನಡ ಇತ್ತು ಬಟ್ ಈಗ ಬಳಸ್ತಾ ಇಲ್ಲ ಈಗ ಬಳಸ್ತಾ ಇಲ್ಲ ಅದು ಬಿಟ್ಬಿಟ್ಟಿದ್ದಾರೆ ಅಂತ ಪರ್ಷಿಯನ್ ಭಾಷೆಯಲ್ಲಿ ಇದು ಪದ ಇದು ಈ ಪದ ಉಪಯೋಗಿಸ್ಬಾರ್ದು ಯಾಕೆಂದ್ರೆ ಇದರ ಅರ್ಥ ಬೇರೆ ತರ ಇದೆ ಅಂದಾಗ ಬೇರೆ ತರ ಇದು ಅಂದಾಗ ಅವ್ರು ಹೇಳಿದಾಗ ನಂಗೆ ಗಾಬರಿ ಆಯ್ತು ಅಂದ್ರೆ ಅಯ್ಯೋ ಇದೇನು ಈಗ ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು ಅಂತ ಈ ತರ ಇದೆಯಲ್ಲ ಹೇಗೆ ಅದಕ್ಕೇನೆ ನಮ್ಗೆ ನಮ್ಗೆ ಯಾವ ಗ್ರಂಥದಲ್ಲೂ ಇಲ್ಲ ಆಮೇಲೆ ನಾನು ಅನ್ಕೊಂಡೆ ಅವ್ರು ವೀರ ಸಾವರ್ಕರ್ ಅವರು ಸಂಘಟನೆಗೋಸ್ಕರ ಈ ಇವಾಗ ಎಲ್ಲರೂ ಅವರು ಧರ್ಮ ಒಂದು ಮಾಸ್ ಆಗಿ ಎಲ್ಲರಿಗೂ ಒಂದು ಜಲ್ದಿ ರೀಚ್ ಆಗ್ಬೇಕನ್ನೋ ಅದಕ್ಕೋಸ್ಕರ ಅವ್ರು ಉಪಯೋಗಿಸಿದ್ರು ಅಂತ ಅದಕ್ಕೆ ಆಕಸ್ಮಿಕವಾಗಿ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಎರಡನೇ ಆಗಿರ್ಬೋದು ಈಗ ಈಗ ಬೌದ್ಧ ಅವತಾರ ಇವಾಗ ಬುದ್ಧಿಸಂ ಬುದ್ಧ ಭಗವಂತರು ಹುಟ್ಟಿದ್ದು ಇಲ್ಲೇನೆ ಭಾರತದಲ್ಲಿ ಆದ್ರೆ ಇದು ಪ್ರಚಲಿತವಾಗಿದ್ದು ಹೊರಗಡೆ ಅಲ್ವಾ ಹೌದು ಚೈನಾದಲ್ಲಿ ಈಗ ಅವರು ನಮಗಿಂತ ಜಾಸ್ತಿ ಅವರು ಇಷ್ಟಪಡ್ತಾರೆ ಬೇರೆ ಕಡೆ ಬುದ್ಧಿಸಂ ಎಲ್ಲೆಲ್ಲಿದೆ ಅಲ್ಲಿ ಜಾಸ್ತಿ ಇದೆ ಇದು ಇಲ್ಲಿಗಿಲ್ಲ ಹೇಗೆ ಅಂದ್ಬಿಟ್ಟು ಆದ್ರೆ ಬುದ್ಧ ಅವತಾರ ಹೇಗೆ ಅಂದರೆ ಅದೊಂದು ಅದ್ಭುತವಾದಂಥ ಅವತಾರ ಅದು ಇವಾಗ ರಾಮಕೃಷ್ಣ ಅವತಾರ ಹೇಗಾಯಿತು ಎಲ್ಲದಕ್ಕಿಂತ ಬುದ್ಧ ಅವತಾರದಲ್ಲಿ ಭಾಳ ಚೆನ್ನಾಗಿದೆ ಅಲ್ಲಿ ಈ ವಿಷ್ಣು ಮಾಯೆ ಅಂತ ಇದೆ ವಿಷ್ಣು ಮಾಯೆ ವಿಷ್ಣು ಮಾಯನ ಯಾರೂ ಅರ್ಥ ಮಾಡ್ಕೊಳಕ್ಕಾಗಲ್ಲ ಈ ಬುದ್ಧ ಅವತಾರದಲ್ಲಿ ಏನಾಗುತ್ತೆ ಅಂದರೆ ಅದರಲ್ಲಿ ಬರುತ್ತೆ ಭಾಗವತದಲ್ಲಿ ಮೋಹ ಮಾಯ ಅಂದ್ಬಿಟ್ಟು ಬರುತ್ತೆ ಮಾಯಾಮೋಹ ಅವತಾರ ಅಂದ್ಬಿಟ್ಟದು ಅಂದರೆ ಅವನ ವಿಷ್ಣು ಮಾಯೆ ಅನ್ನೋದನ್ನು ಯಾರಿಗೂ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅದು ಏನಾಗುತ್ತೆ ಅಂದರೆ ಹಿಂದಿನ ಯುಗದಲ್ಲಿ ಕೃತ ತ್ರೇತ ದ್ವಾಪರ ಅವಾಗೆಲ್ಲ ಕೆಲವರು ರಾಕ್ಷಸರು ತಪಸ್ಕೊಂಡ್ಬಿಟ್ಟಿರ್ತಾರಂತೆ ಇದು ರಾಕ್ಷಸ ಅನ್ನೋ ಹೆಸರು ಬಂದಿರೋದು ಅದು ಕೆಟ್ಟ ಹೆಸರು ಅಲ್ಲ ಅದು ರಾಕ್ಷಸ ಅನ್ನೋದು ರಕ್ಷಸ ಅನ್ನೋದಿಂದ ಬಂದಿದೆ ಓಕೆ ಇದರಲ್ಲೂ ಕೂಡ ನಮಗೆ ರಾಕ್ಷಸ ಅನ್ನೋದು ತುಂಬಾ ಕ್ರೌರವಾಗಿ ನೋಡ್ತೀವಿ ನಾವು ಇಲ್ಲ ಇಲ್ಲ ಅದರಲ್ಲಿ ಕೂಡ ಬೇರೆ ಅರ್ಥ ಇದೆ ಇವರಿಗೆ ರಕ್ಷಸ ಅಂತ ಹೆಸರಿತ್ತು ರಕ್ಷಸ ಅಂದ್ರೆ ರಕ್ಷಣೆ ಮಾಡೋರು ಅಂತ ರಕ್ಷಕರು ಅಂದ್ರೆ ರಕ್ಷಣೆ ಮಾಡೋರು ಸೈನಿಕರು ಅನ್ನೋ ತರ ರಕ್ಷಕರು ರಕ್ಷಣೆ ಮಾಡೋರು ಇದು ಮಾಡೋದು ಹಾಗಂತ ಆಯ್ತು ಅವ್ರಿಗೆ ಯಾವಾಗ ಈ ತರ ರಕ್ಷಣೆ ಮಾಡೋರು ಅಂತ ಅವ್ರನ್ನ ತುಂಬಾ ಹೊಗಳ್ತಿದ್ರು ಎಲ್ಲರೂ ಅದೇನಾಯ್ತು ಅವ್ರಿಗೆ ನಾವು ರಕ್ಷಣೆ ಮಾಡ್ತಿದ್ರೆ ನಿಮ್ಗಾಗಲ್ಲ ಅನ್ಬಿಟ್ಟು ಅದು ದರ್ಪ ಬಂದ್ಬಿಡ್ತು ಅವ್ರಿಗೆ ಅದರಿಂದ ಏನಾಯ್ತು ಅಂದ್ರೆ ಅವರು ಆ ದರ್ಪದಲ್ಲಿ ಬೇರೆಯವ್ರಿಗೆ ಶಿಕ್ಷೆ ಕೊಡಕ್ಕೆ ಪ್ರಾರಂಭ ಮಾಡ್ಬಿಟ್ರು ದುರುಪಯೋಗ ಅಮಾಯಕರಿಗೆ ಶಿಕ್ಷೆ ಕೊಟ್ಬಿಟ್ಟವರು ದುರುಪಯೋಗ ಮಾಡಿದ್ರು ಆವಾಗ ಏನಾಯ್ತು ಅಂದ್ರೆ ಅವಾಗ ರಕ್ಷಸ ಹೋಗಿ ರಾಕ್ಷಸ ಆಯ್ತು ಓಕೆ ಅಂದ್ರೆ ಇಲ್ಲಿ ರಕ್ಷಕರ ಭಕ್ಷಕರಾದ ಲೆಕ್ಕ ಬಂತು ಆ ತರ ಆಯ್ತು ಯಾಕೆಂದ್ರೆ ಇವಾಗ ರಾವಣ ಕುಂಭಕರ್ಣ ಅವರೆಲ್ಲ ರಾಕ್ಷಸರು ಅಂದ್ರೆ ಅವರೇನು ಸಾಮಾನ್ಯದವರಲ್ಲ ಲಕ್ಷಾಂತರ ವರ್ಷ ತಪಸ್ ಮಾಡಿದ್ರು ಅವರು ಸಾಧನೆ ಮಾಡಿದ್ರು ಜೊತೆಗೆ ಅವ್ರಿಗೆ ಶಾಪ ಬಂದಿತ್ತು ಅವರು ವೈಕುಂಠದಲ್ಲಿ ದ್ವಾರಪಾಲಕರಾಗಿದ್ದು ಜಯ ವಿಜಯ ಅವ್ರಿಗೆ ಜಯ ವಿಜಯರು ಶಾಪ ಅದು ಅಷ್ಟೇ ಜಲ್ದಿ ಬರಬೇಕು ಅದಕ್ಕೋಸ್ಕರ ಬಂದಿದ್ದು ಹಾಗೆ ಈ ವಿಷ್ಣು ಮಾಯೆ ಎಂಥದ್ದು ಅಂದರೆ ಈ ಕೃತದಿಂದ ಹಿಡಿದು ದ್ವಾಪರದವರೆಗೂ ಇದು ಎಲ್ಲ ಎಷ್ಟೋ ಜನ ರಾಕ್ಷಸ ತಪಸ್ಕೊಂಡ್ಬಿಟ್ಟಿದ್ವಿ ತಪಸ್ಕೊಂಡ್ಬಿಟ್ಟಾಗ ಆವಾಗ ಈ ಬೌದ್ಧಾವತಾರ ಕೆಲಸ ಈಗ ರಾಮಾವತಾರದಲ್ಲಿ ಕೃಷ್ಣಾವತಾರದಲ್ಲಿ ಪರಶುರಾಮ ಅವತಾರ ಅವಾಗ ಸಾಕಷ್ಟು ಜನ ಅವ್ರನ್ನ ಇದು ಮಾಡಿದರು ಅಂದ್ರೆ ಧ್ವಂಸ ಮಾಡಿದ್ರು ನಾಶ ಮಾಡಿದ್ರು ಇನ್ ಕೆಲವರು ಉಳಿದವರು ಹಾಗೇನೆ ಅವ್ರು ಯಾರು ಈ ಯುಗದಲ್ಲಿ ಉಳಿದಿದ್ರಲ್ಲ ಆವಾಗ ಬುದ್ಧ ಭಗವಾನರು ಕಲಿಯುಗದ ಮಧ್ಯದಲ್ಲಿ ಹುಟ್ಟುತ್ತಾರೆ ಓಕೆ ಮನುಷ್ಯನ ಕಲಿಯುಗ ಮನುಷ್ಯನ ಕಲಿಯುಗ ಅಂದ್ರೆ ಈಗ ಬಹಳ ಜನಕ್ಕೆ ಈ ಯುಗದ ಬಗ್ಗೆ ಗೊತ್ತಿಲ್ಲ ಯಾಕೆಂದ್ರೆ ಇವಾಗ ಮನುಷ್ಯನ ಕಲಿಯುಗ ಅಂದ್ರೆ ಅಯ್ಯೋ ಇಲ್ಲ ಕಲಿಯುವ ಇಲ್ಲ ಅಂತ ಇದು ಕಲಿಯು ಇನ್ನೂ ಬೇಕಾದಷ್ಟಿದೆ ಅಂತ ಎಲ್ಲ ಹೇಳ್ತಾರೆ ಯಾಕೆಂದ್ರೆ ಅಲ್ಲಿ ಸಂಕಲ್ಪ ಅಂತ ಒಂದಿದೆ ಆ ಸಂಕಲ್ಪದಲ್ಲಿ ಒಂದು ತಪ್ಪು ಸೇರ್ಕೊಂಡ್ಬಿಟ್ಟು ಏನು ತಪ್ಪು ಅಂದ್ರೆ ಸಾಮಾನ್ಯವಾಗಿ ಸಂಕಲ್ಪ ಹೇಳ್ಬೇಕಾದ್ರೆ ಮೊದಲು ಬ್ರಹ್ಮನ ಕಾಲ ಹೇಳ್ತಾರೆ
ಬ್ರಹ್ಮನಿಗೆ ಇವಾಗ ವಯಸ್ಸು ಎಷ್ಟಾಗಿದೆ, ಅವನಿಗೆ ಯಾವ ಯುಗ ನಡೀತಾ ಇದೆ, ಯಾವ ಮನ್ವಂತರ ನಡೀತಾ ಇದೆ, ಯಾವ ಕಲ್ಪ ನಡೀತಾ ಇದೆ ಅಂತ. ಅದಕ್ಕೇನೆ ಸಂಕಲ್ಪ ಹೇಳ್ಬೇಕಾದ್ರೆ ಅದ್ಯ ಬ್ರಹ್ಮಣ ಅಂತ ಹೇಳ್ತಾರೆ. ಅದ್ಯ ಬ್ರಹ್ಮಣ ಅರ್ಧ ಬ್ರಹ್ಮಣ ಅಲ್ಲ, ಅದ್ಯ ಅಂದ್ರೆ ಈಗ ಅಂತ. ಈಗ ಈಗಿನ ಬ್ರಹ್ಮ, ಓಕೆ ಓಕೆ. ಈಗಿನ ಚತುರ್ಮುಖ ಬ್ರಹ್ಮನಿಗೆ ದ್ವಿತೀಯ ಪರಾರ್ಧ ಅಂದ್ರೆ ಅವನ ಆಯುಸ್ಸಿನ ಎರಡನೇ ಭಾಗ ನಡೀತಾ ಇದೆ, ಅಂದ್ರೆ ಅವನು 100 ವರ್ಷ ಆದ್ರೆ 51ನೇ ವರ್ಷ ನಡೀತಾ ಇದೆ ಅಂತ. ಅದು ಮೊದಲು ಹೇಳ್ತಾರೆ, ಹೇಳಬೇಕು ಅಂದ್ರೆ ಮೊದಲು ಬ್ರಹ್ಮನ ಕಾಲ ಹೇಳಬೇಕು. ಬ್ರಹ್ಮನ್ಗೆ ಎಷ್ಟು ವಯಸ್ಸಾಗಿದೆ, ಅವನು ಯಾವ ಮನ್ವಂತರದಲ್ಲಿದ್ದಾನೆ, ಯಾವ ಕಲ್ಪದಲ್ಲಿದ್ದಾನೆ, ಯಾವ ಯುಗದಲ್ಲಿದ್ದಾನೆ, ಇದೆಲ್ಲ ಹೇಳ್ಕೊಂಡು ಬಂದು ಪ್ರಥಮ ಪಾದೆ ಕಲಿಯುಗೆ ಪ್ರಥಮ ಪಾದೆ ಅಂತ ಇದೆಲ್ಲ ಬ್ರಹ್ಮನಿಗೆ. ಓಕೆ, ಸಾಮಾನ್ಯ ಇಲ್ಲಿ ಒಂದು ತಪ್ಪಾಗ್ಬಿಟ್ಟಿದೆ. ಏನು ತಪ್ಪಾಗಿದೆ ಅಂದರೆ ಇಷ್ಟು ಹೇಳ್ಕೊಂಡು ಬಂದ ಮೇಲೆ ಅಸ್ಮಿನ್ ವರ್ತಮಾನ ವ್ಯವಹಾರಿಕೆ ಅಂತ ಬರುತ್ತೆ. ಅಂದರೆ ಬ್ರಹ್ಮನ ಕಾಲ ಹೇಳಿದ್ಮೇಲೆ ಮನುಷ್ಯ ನಮ್ಮ ಕಾಲ ಹೇಳಬೇಕು. ನಮ್ಮ ಕಾಲ ಹೇಳಬೇಕಾದ್ರೆ ಇಲ್ಲೊಂದು ದೊಡ್ಡ ತಪ್ಪು ಬಂದ್ಬಿಡ್ತು. ಏನು ತಪ್ಪು ಬಂತು ಅಂದರೆ ಇಲ್ಲೇನು ಹೇಳ್ತಾರೆ ಅಂದರೆ ಇವಾಗ ಅಸ್ಮಿನ್ ವರ್ತಮಾನ ವ್ಯವಹಾರಕ್ಕೆ ಪ್ರಭವಾದಿ ಷಷ್ಠಿ ಸಂವತ್ಸರ ನಾಮ ಅಂತ ಬಂದ್ಬಿಡ್ತು. ಇಲ್ಲಿ ಮನುಷ್ಯನಿಗೆ 60 ವರ್ಷ ಸಂವತ್ಸರ ಮಾತ್ರ ಹೇಳ್ಕೊಂಡ್ರು, 60 ಸಂವತ್ಸರ ಇದೆಯಲ್ಲ. ಹೌದು, ಇವಾಗ ಶುಭಕೃತ ಸಂವತ್ಸರ ನಡೀತಾ ಇದೆ, 60 ಸಂವತ್ಸರ ಪ್ರಭಾವ ವಿಭವ ಬರುತ್ತೆ ನೋಡಿ. ಹೌದು, ಮಗ್ಗಿ ಪುಸ್ತಕದಲ್ಲಿ ಇದೆ ನೋಡಿ, ಅದು ಬರುತ್ತೆ ಬುಕ್ಗಳಲ್ಲಿ ಇರುತ್ತೆ. ಅದು ಇವಾಗ ಮನುಷ್ಯನಿಗೆ ಇದು ನಡೀತಾ ಇದೆ. ಮನುಷ್ಯನಿಗೆ ಬ್ರಹ್ಮನ್ಗೆ ಹೇಗೆ ಏನಂದ್ರೆ ಇವಾಗ ಯುಗಕ್ಕಿಂತ ದೊಡ್ಡದು ಮನ್ವಂತರ, ಮನ್ವಂತರ ಮನ್ವಂತರಕ್ಕಿಂತ ದೊಡ್ಡದು ಕಲ್ಪ, ಕಲ್ಪ. ಸೊ ಬ್ರಹ್ಮನಿಗೆ ಇದನ್ನೆಲ್ಲ ಹೇಳಿದ ಮೇಲೆ ಹಾಗೆ ಬ್ರಹ್ಮನಿಗೆ ಹೇಳಿದ್ದನ್ನ ಮನುಷ್ಯನಿಗೂ ಹೇಳ್ಕೋಬೇಕು. ಮನುಷ್ಯನ ಇವಾಗ ಕಲ್ಪ ಯಾವುದು, ಮನುಷ್ಯನ ಮನ್ವಂತರ ಯಾವುದು, ಮನುಷ್ಯನ ಯುಗ ಯಾವುದು ಅಂತ ಇಲ್ಲಿ ಅದನ್ನ ಹೇಳಲ್ಲ. ಅದು ಬಿಟ್ಬಿಟ್ಟಿದ್ದಾರೆ ಅದು. ಹಾಗಾಗಿ ಏನಾಗತ್ತೆ ಅಂದ್ರೆ ನೀವು ಕಾಗದಕ್ಕೆ ಅಡ್ರೆಸ್ ಬರೀಬೇಕಾದ್ರೆ ತಪ್ಪು ಅಡ್ರೆಸ್ ಬರೆದ್ಬಿಟ್ಟು ಹಾಕ್ತೀರ, ಹೇಗೋಗುತ್ತೆ ಅದು? ರಾಂಗ್ ಅಡ್ರೆಸ್ ಹೋಗ್ಬಿಡ್ತು, ರಾಂಗ್ ಅಡ್ರೆಸ್ ಅದು. ಆವಾಗ ನೀವು ಮಾಡೋ ಕೆಲಸಗಳೆಲ್ಲ ಒಂದು ಸರಿ ಹೋಗಲ್ಲ. ಆವಾಗ ಏನು ಪೂಜೆ ಪುನಸ್ಕಾರ ಪೂಜೆಗಳು ಪೂಜೆಗಳು ಯಾಗಗಳು ಇದು ಏನೇನು ಮಾಡ್ತೀರ ಎಲ್ಲನೂ ರಾಂಗ್ ಅಡ್ರೆಸ್. ಯಾಕಂದ್ರೆ ಇವಾಗ ಋಷಿಗಳು ಕರಿಬೇಕು ಅಂತ ಹೇಳ್ತೀರ, ಪಿತೃಗಳು ಕರಿಬೇಕು ಅಂತ ಹೇಳ್ತೀರ, ದೇವತೆಗಳು ಕರಿಬೇಕು ಅಂತ ಅವ್ರಿಗೆ ಹೇಳಬೇಕು. ಯಾಕೆಂದ್ರೆ ಇದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಇದೆ, ಓಕೆ, ಇದು ಒಂದೇ ಅಲ್ಲ ಭೂಮಿ. ಈ ಭೂಮಿ ಒಂದು ಸಾಸಿವೆ ಕಾಳಿಗಿಂತ ಚಿಕ್ಕದಿದ್ದು ಅಂದ್ರೆ ಇಡೀ ನಮ್ಮ ಬ್ರಹ್ಮಾಂಡದಲ್ಲಿ ಅಖಿಲಾಂಡ ಕೋಟಿ ಅನಂತ ಕೋಟಿ ಬ್ರಹ್ಮಾಂಡಗಳ ಈ ತರ ಭೂಮಿಗಳಿದೆ ಅಂದ್ರೆ ನಮಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಈ ತರದ್ದೇ ಸೇಮ್ ಭೂಮಿ ನಮಗೆ ಅನ್ನಿಸಿದೆ, ಇದೇ ದೊಡ್ಡದು ಅನ್ಕೊಂಡಿದೀವಿ. ವಿವೇಕಾನಂದ್ರೆ ಹೇಳ್ತಾರೆ ನೋಡಿ, ಒಂದು ಕಪ್ಪೆ ಬಾವಿಯಲ್ಲಿ ಇದೇ ದೊಡ್ಡದು ಅನ್ಕೊಳುತ್ತಂತೆ, ಬಾವಿ ಕಪ್ಪೆ ಕತೆ. ಹಾಗೆ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಇದ್ರೆ ನಮ್ಗೆ ಗೊತ್ತಿಲ್ಲ. ನಾವು ಇಷ್ಟೇ ಇನ್ನ ಇದು ಬಿಟ್ಟರೆ ಇನ್ನಿಲ್ಲ ಅಂತ ಇಲ್ಲಿಂದಾನೆ ನಾವು ಇದು ರಾಕೆಟ್ ಹಾರಿಸೋದು ಅದು ಇದು ಮಾಡ್ತಾ ಇದ್ದೀವಿ. ಹೌದು, ಅದನ್ನ ಹಿಂದೆ ರಾವಣನು ಮಾಡ್ತಿದ್ನಂತೆ ರಾಕೆಟ್ ಲಾಂಚ್. ಹೌದು, ರಾವಣ ಅದು ರಾವಣದ್ದು ಪುಷ್ಪಕ ವಿಮಾನ ಇತ್ತು ಅನ್ನೋದು ಒಂದು ಇದೆ ಕತೆ. ದೇವತೆಗಳಿದ್ರೆ ಪುಷ್ಪಕ ವಿಮಾನ. ಹೌದಾ, ಆ ಪುಷ್ಪಕ ವಿಮಾನ ಎಂತದ್ದು ಅಂದ್ರೆ ಅದು ಬಹಳ ಅದನ್ನು ಕೇಳ್ಬಿದ್ರೇ ಆಶ್ಚರ್ಯ ಆಗುತ್ತೆ. ಇವಾಗ 20 ಜನ ಇದ್ರೆ 20 ಜನಕ್ಕಾಗುವಷ್ಟು ಸಣ್ಣ ಆಗುತ್ತೆ, 100 ಜನ ಬಂದ್ರೆ ಅಷ್ಟು ದೊಡ್ಡದಾಗತ್ತೆ. ಅಂದ್ರೆ ಇದು ಫ್ಲೆಕ್ಸಿಬಲ್, ಫ್ಲೆಕ್ಸಿಬಲ್. ಆಮೇಲೆ ಎಲ್ಲಿ ಬೇಕಾದ್ರೂ ನಿಲ್ಲತ್ತೆ, ಗೊತ್ತಾಯ್ತಲ್ಲ. ಮೇಲಕ್ಕೆ ಹೋಗುತ್ತೆ, ಕೆಳಗಡೆ ಹೋಗುತ್ತೆ, ಅಕ್ಕ ಪಕ್ಕ ಎಲ್ಲ ಬರುತ್ತೆ, ಬಟ್ ಬೇರೆದ್ರಲ್ಲಿ ಆಗಲ್ಲ ಆ ಥರ. ಆ ಪುಷ್ಪಕ ವಿಮಾನ ಮಾತ್ರ, ಆ ಪುಷ್ಪಕ ವಿಮಾನಕ್ಕೆ ಎಲ್ಲ ಈ ಇದೆಲ್ಲ ಇದೆ, ಅಡ್ವಾನ್ಸ್ ಟೆಕ್ನಾಲಜಿ ಇದು. ಆಮೇಲೆ ಅದಕ್ಕೆ ಇವಾಗ ಈ ವ್ಯಾಕ್ಯೂಮ್ ಚೇಂಬರ್ಗಳು ಇದೆಲ್ಲ ಬರಬೇಕು. ಆಮೇಲೆ ಇದು ಇವಾಗ ವಿಮಾನದಲ್ಲಿ ಹೋಗ್ಬೇಕಾದ್ರೆ ಇಷ್ಟೇ ಪ್ರೆಷರ್ ಮೈಂಟೈನ್ ಮಾಡಬೇಕು, ಇದೆಲ್ಲ ಇರುತ್ತೆ. ಹೌದು, ಈ ಪುಷ್ಪಕ ವಿಮಾನಕ್ಕೆ ಅದು ಬೇಡ, ಏನೂ ಆಗಲ್ಲ, ಏನೂ ಆಗಲ್ಲ, ಲೆಕ್ಕಕ್ಕಿಲ್ಲ ಅವೆಲ್ಲ. ಅದ್ರಲ್ಲಿ ಕೂತ್ಕೊಂಡು ಅವ್ನಿಗೆ ಏನೂ ಆಗಲ್ಲ ಅದು. ವಾತಾವರಣದ ಆಚೆ ಹೆಂಗ್ ಬೇಕೋ ಇದ್ಕೊಳ್ಳಿ, ಒಳಗಡೆ ಸೇಫ್ ಆಗಿರುತ್ತೆ. ವಿಮಾನ ಅನ್ನೋದೇ ಬಂದಿದ್ದೇನೆ ವೇದದಿಂದ, ವೇದ ಉಪನಿಷತ್ ಅದರಿಂದಾನೇ ಬಂದಿದ್ದು ಅದು ಮೊದಲು. ಓಕೆ, ಇದು ತುಂಬಾ ಇಂಟ್ರೆಸ್ಟ್ ಇರೋ ಟಾಪಿಕ್ ಸರ್ ಇದು. ಹೌದು, ತುಂಬಾನೇ ಇದು. ಹಾಗೆ ಇದನ್ನ ಯಾವ್ದು ಹೇಳ್ತಾರೆ ಸರ್, ನಾವು ಹಿಂದೂ ಪದನ ಹುಡುಕಿದ್ದು, ಅದು ಕೆಲವೊಂದು ವಿಚಾರ ಬಂದ್ವಿ, ಸ್ವಲ್ಪ ಮುಂದೆ ಬೇರೆ ಕಡೆ ಟರ್ನ್. ಹೌದು 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 ಹೌದು. ಹಾಗೆ
ನಮ್ಮ ಇದರಲ್ಲಿ ಅದೇ ಸಂಕಲ್ಪ ಸರಿಯಾಗಿ ಹೇಳದೇ ಇದ್ದಿದ್ದರಿಂದ ಈ ನಮ್ಮ ಕಾಲ ನಮಗಿವಾಗ ಗೊತ್ತಿಲ್ಲ. ಆದ್ದರಿಂದ ಇವಾಗ ಎಷ್ಟೋ ಜನ ಹೇಳ್ತಾರೆ ಅಯ್ಯೋ ಇನ್ನೂ ಪ್ರತಿಪಾದನೆ ನಡೀತಾ ಇದೆ ಬ್ರಹ್ಮನ್ಗೆ, ಇದು ನಮಗೆ ಪ್ರತಿಪಾದ ಕಲಿಯುಗ ಇನ್ನೂ ನಡೀತಾ ಇದೆ ಅಂತ ತಿಳ್ಕೊಂಡಿದ್ದಾರೆ. ಇಲ್ಲ, ಮನುಷ್ಯನ ಕಲಿಯುಗ 24ನೇ ಇಸ್ವಿಗೆ ಮುಗೀತು. ಮುಗಿದಿದೆ? ಹೌದು, ಮುಗೀತು. ಮನುಷ್ಯನ್ ಕಲಿಯುಗ, ಮನುಷ್ಯಂದು ಬ್ರಹ್ಮನ್ ಕಲಿಯುಗ ಅಲ್ಲ. ಓಕೆ, ಬ್ರಹ್ಮನ್ ಕಲಿಯುಗ ನಡೀತಾ ಇದೆ ಇನ್ನು, ಇನ್ನೂ ಇನ್ನೂ ಸಾವಿರಾರು ವರ್ಷ ಇದೆ ಬ್ರಹ್ಮನ್ಗೆ. ಮನುಷ್ಯನ್ಗೆ ಮುಗೀತು. ಅಂದ್ರೆ ಈಗ ನಾವು ಕಲಿಯುಗ ಬಿಟ್ಟು ಈಗ ನೆಕ್ಸ್ಟ್ ನಾವು ಈಗ ಯಾವ ಎಲ್ಲಿ ಇದ್ದೀವಿ? ನಾವು ಇವಾಗ ಇವಾಗ ನಾವು 74ಕ್ಕೆ ಕಲಿಯುಗ ಆಯ್ತು. ಓಕೆ, ಇವಾಗ ಕೃತಯುಗದ ಸಂಧಿ ಕಾಲದಲ್ಲಿ ಇದ್ದೀವಿ. ಸಂಧಿ ಅಂದ್ರೆ ನೆಕ್ಸ್ಟ್ ಬರೋ ಕೃತಯುಗಕ್ಕೆ ಸಂಧಿಕಾಲ 432 ವರ್ಷ. 432 ವರ್ಷ ಸಂಧಿಕಾಲ ಅದು ಸಂಧಿಕಾಲದಲ್ಲಿ ಎಲ್ಲ ಆಗ್ಬೋದು, ಪ್ರಳಯಗಳಾಗ್ಬೋದು, ದೇವ ಕೆಲಸ ಆಗ್ಬೋದು, ಏನ್ ಬೇಕಾಗುತ್ತೆ. ಆಗ್ಬಾರ್ದು ಅಂತ ಏನಿಲ್ಲ, ಅದು ಸಂಧಿಕಾಲ ಇರುತ್ತೆ ಹಾಗೆ. ಓಕೆ, ಈ ಸಂಕಲ್ಪ ಯಾವಾಗ ನಮಗೆ ಸರಿ ಇಲ್ವೋ ಅವಾಗ, ಇನ್ನು ಮಿಕ್ಕಿದ್ದು ಯಾರಿಗೂ ಗೊತ್ತಿಲ್ಲ ಇವಾಗ. ಹಾಗೇನೆ ಇವಾಗ ಅದೇ ಇವಾಗ ಈ ಪದ ಬಂತಲ್ಲ ಇವಾಗ ನಮ್ದು ಯಾವುದು, ಇದು ಹಿಂದೂ ಪದ ಸನಾತನ ಧರ್ಮ. ಸನಾತನ ಧರ್ಮ, ಸನಾತನ ಧರ್ಮಕ್ಕೆ ಈ ಪದ ಬಂದ್ಬಿಟ್ಟಿದೆ. ಸನಾತನ ಧರ್ಮ ಕೂಡ ಅದರಲ್ಲಿ ಜಾತಿ ಪಂಥ ಇಲ್ಲ. ಅದರಲ್ಲಿ ಸನಾತನ ಅನ್ನೋದು ಏನು ಅಂದರೆ, ಸನಾತನ ಪದ ಬಂದಿರೋದು ಬ್ರಹ್ಮನಿಗೆ ಮಾನಸ್ಪುತ್ರರಿದ್ದಾರೆ ನಾಗಚಂದ್ರ. ಓಕೆ, ಸನಕ, ಸನಂದನ, ಸನತ್ ಕುಮಾರ, ಸನಸೂಜಾತ ಅವರ ಮಾನಸಿಕ ಇದು ಪುತ್ರರವರು, ಮಾನಸ ಪುತ್ರರು ಅವರು. ಬ್ರಹ್ಮನ ಮಾನಸ ಪುತ್ರರು ಸನಕಾದಿಗಳು. ಅವರು ಏನು ಹೇಳಿದರು ಅಂದರೆ, ನಮ್ದು ಯಾವ ಮತಾನೂ ಅಲ್ಲ, ಬೇರೆಯವ್ರ ಮತ ಅಂತ ಹೇಳ್ಕೊಳ್ತಾರಲ್ಲ ಧರ್ಮ ಅದು ಅಲ್ಲ. ಹೌದು, ಸನಾತನ ಧರ್ಮ ಅಂದರೆ ಕೋಡ್ ಆಫ್ ಕಾಂಡಕ್ಟ್ ಅಂತ. ಅಂದರೆ ನೀನು ಹೇಗೆ ಜೀವಿಸಬೇಕು, ಯಾವ ಥರ ಇರಬೇಕು. ನೀನು ಇವಾಗ ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಬರ್ತೀಯ, ಭೂಲೋಕಕ್ಕೆ ಬರ್ತೀಯ, ಭೂಲೋಕದಲ್ಲಿ ಹುಟ್ಟಿದಾಗಿಂದ ಸಾಯೋವರೆಗೂ ನೀನು ಏನೇನು ಮಾಡಬೇಕು, ಏನೇನು ಆಚರಣೆ ಮಾಡಬೇಕು. ಓಕೆ, ಗೊತ್ತಾಯ್ತಲ್ಲ, ಯಾವ್ಯಾವ ಥರ ಇರಬೇಕು, ತೇರು ಪೂಜೆ ಹೇಗೆ ಮಾಡಬೇಕು, ಏನು ಮಾಡಬೇಕು, ಅಂದರೆ ನಾವು ಯಾವ ಥರ ಜೀವನ ಮಾಡಬೇಕು ಇಲ್ಲಿ ಅನ್ನೋದನ್ನು ತಿಳಿಸ್ಕೊಡೋದು, ತಿಳಿಸ್ಕೊಡ್ತಕ್ಕಂಥದ್ದು ಧರ್ಮ ಅದು. ಆ ಸನಾತನ ಧರ್ಮ ಅಂತ ಯಾತಕ್ಕೆ ಹೆಸರು ಬಂತು ಅಂದರೆ, ಬ್ರಹ್ಮನ ಮಾನಸ್ಪುತ್ರರು ಈ ಸನಕಾದಿಗಳು ಇದು ಅವರು ಏನು ಮಾಡಿದರು ಅಂದರೆ ಫ್ರೇಮ್ ಮಾಡಿದರು, ಕೋಡ್ ಆಫ್ ಕಾಂಡಕ್ಟನ್ನು ಫ್ರೇಮ್ ಮಾಡಿದರು. ಓಕೆ, ಅವರು ಅಂದರೆ ಅವರು ಬರೆದಿಟ್ರು ಹೀಗೀಗಿರಬೇಕು ಮನುಷ್ಯ, ಹೀಗೆ ಹೋದರೆ ಭೂಮಿಗೆ ಅವನು ಹುಟ್ಟಿದ ಮೇಲೆ ಏನು ಮಾಡಬೇಕು, ಬಾಲ್ಯದಲ್ಲಿ ಏನು ಮಾಡಬೇಕು, ತಾರುಣ್ಯಾವಸ್ಥೆಯಲ್ಲಿ ಏನು ಮಾಡಬೇಕು, ಸಂಸಾರಸ್ಥ ಆದಮೇಲೆ ಏನು ಮಾಡಬೇಕು, ಆಮೇಲೆ ಇದು ವಾನಪ್ರಸ್ಥದಲ್ಲಿ ಏನಿರಬೇಕು, ಸನ್ಯಾಸದಲ್ಲಿ ಹೇಗಿರಬೇಕು, ಇದೆಲ್ಲದನ್ನು ಬರೆದಿಟ್ರು ಅವರು. ಅಂದರೆ ಇಡೀ ಜೀವನ ಹೆಂಗಿರಬೇಕು ಅನ್ನೋದನ್ನು ಅವರನ್ನು ಬರೆದಿಟ್ರು. ಅದು ಸನಕಾದಿ ಮಹರ್ಷಿಗಳಿಂದ ಬಂದಿದ್ದಕ್ಕೋಸ್ಕರ ಅದಕ್ಕೆ ಅದಕ್ಕೆ ಸನಾತನ ಧರ್ಮ ಅಂತ ಬಂತು. ಓಕೆ, ಇದು ಗೊತ್ತಿಲ್ಲ, ತುಂಬ ಜನಕ್ಕೆ ಗೊತ್ತಿಲ್ಲ ಇದು. ಇದೇ ಬಹಳ ಮುಖ್ಯವಾದದ್ದು. ಓಕೆ, ಸನಾತನ ಇದು ಇವರಿಂದ ಬಂದಿದ್ದರಿಂದ ಸನಾತನ ಧರ್ಮ ಅಂತ ಬಂತು. ಸನಾತನ ಧರ್ಮ ಒಂದು ಜಾತಿ ಅಲ್ಲ, ಮತ ಅಲ್ಲ, ಏನೂ ಅಲ್ಲ. ಅದರಲ್ಲಿ ಈಗ ನೀವು ಒಂದು ಮನಸ ಪುತ್ರರಲ್ಲಿ 4 ಜನ ಮನಸ ಪುತ್ರರು, ಅದರಲ್ಲಿ ಸನಾತನ ಅನ್ನೋದು ಒಬ್ಬರದು ಮಾತ್ರನೇ ಇವಾಗ ಒಂದು ಇದನ್ನ ತಗೊಂಡ್ರಿ ಸನಾತನ ಬಂದಿರೋದ್ರಿಂದ ಅದಕ್ಕೆ ಸನಾತನ ಅಂತ. ಹೌದಾ? ಸನಂದನ ಮತ್ತೆ ಇನ್ನೊಂದು ಮೂರು ಹೇಳಿ, ಸನಕ, ಸನಂದನ, ಸನತ್ ಕುಮಾರ, ಸನತ್ ಸುಜಾತ ಅವ್ರ ಹೆಸರು 4 ಜನ. ಸೊ ಅವ್ರಿಗೆ ಅವ್ರ ಬ್ರಹ್ಮನ ಮನಸ್ಸಿನಿಂದ ಹುಟ್ಟಿದವರು. ಅವ್ರಿಗೆ ಯಾವಾಗಲೂ 4 ವರ್ಷ, ಅವರು ದೊಡ್ಡವರೇ ಆಗಲ್ಲ. ಹೇಗೆ ಮಾರ್ಕಂಡೆಯರಿಗೆ 16 ವರ್ಷ ಇದೆ, ಮಾರ್ಕಂಡೆ ಮಹರ್ಷಿಗಳಿಗೆ ಯಾವಾಗಲೂ 16 ವರ್ಷ ಅವರು ಚಿರಂಜೀವಿಗಳವರು. ಹಾಗೇನೆ ಈ ಸನತ್ ಕುಮಾರ್ ಅವ್ರಿಗೆ 4 ವರ್ಷ, ಅವ್ರು 4 ವರ್ಷದ ಬಾಲಕರ ಥರನೇ ಇರ್ತಾರೆ, ಅವ್ರು ಯಾವ ಬಟ್ಟೆನೂ ಹಾಕ್ಕೊಳ್ಳೋಲ್ಲ, ಗೊತ್ತಾಯ್ತಲ್ಲ ಅಂಥವ್ರವರು. ಇದು ಹೊಸ ವಿಚಾರ ಅಂದ್ರೆ ಇದು ವಿಚಾರ ಇದೆ, ಬಟ್ ತುಂಬ ಜನಕ್ಕೆ. ಆವಾಗ ಈ ಪದ ಈ ಹಿಂದೂ ಧರ್ಮ ಇದು ಬಂದಿದ್ದು ಸಂಘಟನೆಗೋಸ್ಕರ ಮಾಡಿರ್ಬೋದು ಅಂತ ನಾನು ಅಂದ್ಕೊಂಡೆ. ನಾವು ಅಷ್ಟೇನೇ ಅದಕ್ಕೆ, ಯಾಕೆಂದರೆ ಇದು ಮೊದಲು ಉಪಯೋಗಿಸಿದ್ದು ಅಲೆಕ್ಸಾಂಡರಿಂದ ಅಂದ್ಬಿಟ್ಟು ಆ ಥರ ಬಂತು. ಇದಕ್ಕೆ ಹೀಗೆ ಬಂದಿದೆ ಇವಾಗ ಈ ಸಂಘಟನೆ, ಅಷ್ಟೇ ಆ ಥರ.